ಏಯ್, ಕುದುರೆ ಶಬ್ದ ಕೇಳಿಸ್ಲಿಲ್ಲ? ನಾನ್ ಬಂದ್ರೆ ಮರ್ಯಾದೆ ಕೊಡ್ಬೇಕಂತ ಗೊತ್ತಿಲ್ಲ? ಇಲ್ಲ ತಾಯಿ, ಕೆಲಸದ ಮೇಲೆ ಗಮನ ಇತ್ತು, ಗೊತ್ತಾಗ್ಲಿಲ್ಲ ತಾಯಿ. ಸೇ ಗುಡ್ ಮಾರ್ನಿಂಗ್. ನಮಸ್ಕಾರ ತಾಯಿ. ದಟ್ಸ್ ಗುಡ್. ಹಾಯ್, ಗುಡ್ ಮಾರ್ನಿಂಗ್ ಮೀನಾ. ಸೇ ಮೇಡಮ್, ಮ್ಯಾನೇಜರ್ ಡ್ಯೂಟಿಗೆ ಬರೋದು ಇಷ್ಟೊತ್ತಿಗೆನಾ? ಜೀಪ್ ದಾರಿಯಲ್ಲಿ ಕೈ ಕೊಡ್ತು, ಟ್ರ್ಯಾಕ್ಟರ್ ತಗೊಂಬಂದೆ, ಅದಕ್ಕೆ ಲೇಟ್ ಆಯ್ತು. ನೋ ನೋ, ಡ್ಯೂಟಿಲಿ ಡಿಸಿಪ್ಲಿನ್ ಕೀಪ್ ಅಪ್ ಮಾಡ್ಬೇಕು. ಐ ಡೋಂಟ್ ಟಾಲರೇಟ್ ದಿಸ್. ಐ ಆಮ್ ಸಾರಿ. ಇನ್ಮೇಲೆ ಕೀಪ್ ಅಪ್ ಮಾಡ್ತೀನಿ. ದಟ್ಸ್ ಗುಡ್. ಮಾಸ್ಟರ್, ನಿಮ್ಮ ಮಕ್ಕನ ಮಗಳಿಗೆ ನೀವಿಷ್ಟು ಬಗ್ ನಡೆಯೋದ? ಇವತ್ ನಾನು ಅವಳಗ್ ಬಗ್ಗದ್ರೇನೆ, ನಾಳೆ ಅವಳು ನನಗ್ ಬಗ್ಗೋದು. ಲೋ ರಾಮೇಗೌಡ, ಕುದುರೆ ಮುಖದಲ್ಲಿ ಗುರು ಪಿಕ್ಚರ್ ಬಂದೈತೆ, ಎದ್ಬಿಡವಾ? ಹೌದಾ, ನಡಿ ಗುರು, ಎದ್ಬಿಡವಾ? ಸರಿ ನಡಿ. ಏಯ್, ಏನ್ರೋ ಮಾತು? ಸಂಬಳ ಮಾತ್ರ ಜಾಸ್ತಿ ಬೇಕು ಅಂತ ಕೇಳ್ತೀರಾ? ಬಾಯಿ ಮುಚ್ಚಿ ಕೆಲಸ ಮಾಡ ಗೊತ್ತಿಲ್ಲ? ಇನ್ನೊಂದ್ಸಲ ಹೀಗೆ ಹರಟೆ ಹೊಡೆಯೋದು ನೋಡಿದ್ರೆ ಒಬ್ಬೊಬ್ಬನ ಹೌತಾಕ್ಬಿಡ್ತೀನಿ. ನಿಂತ್ಕೊಂಡಿದ್ಯಾ ಸೈಡ್ ಹೊಡಿಯೋದಕ್ಕ? ಕೆಲಸ ನೋಡೋ, ನಾನು ಮ್ಯಾನೇಜರ್ ಹತ್ರ ಮಾತಾಡ್ಬೇಕು. ಅಡ್ವಾನ್ಸ್ಗ ಸೆಟ್ಲ್ಮೆಂಟ್ಗ? ಏಯ್, ಅವಸರ ತಂದ ನಡೀರೋ. ಏನ್ ಚಿನ, ಏನು ಮಾತಾಡ್ಬೇಕು ಅಂದೆ? ಬೇಡ ಬೇಡ ಅಂದೆ, ಈಗ 4 ತಿಂಗಳು ಬಸ್ರಿ ನಾನು. ಹೌದಾ? ಅದಕ್ಕೆ ಒಳ್ಳೆ ಲಡ್ಡು ಲಡ್ಡು ತರ ಇದ್ಯಾ? ಒಳ್ಳೆ ಸಂತೋಷದ ಸುದ್ದಿ ಹೇಳಿ ಅಳ್ತಾರ? ನೋಡ್ ಚಿನ, ನೀನೇನು ಯೋಚನೆ ಮಾಡ್ಬೇಡ, ಸಂಜೆ ಮಾಮೂಲಿ ಜಾಗಕ್ಕೆ ಬಂದ್ಬಿಡು. ಅಷ್ಟರಲ್ಲಿ ನಾನು ನಮ್ಮ ಭಾವನ ಹತ್ರ ಮಾತಾಡಿ ಒಂದು ತೀರ್ಮಾನ ಮಾಡ್ತೀನಿ. ಏನ್ ಚಿನ? ಎಂಚಿನ, ಆಗ್ಲಿ ಬಂದ್ಬಿಟ್ಟಿಯಾ? ಏನ್ ಮಾಡ್ಕೊಂಬಂದ್ರಿ? ಲಗ್ನ ಪತ್ರಿಕೆ. ಇಷ್ಟು ಬೇಗ? ಎಲ್ಲಿ ತೋರಿಸಿ? ಏನಿದು ದುಡ್ಡು? ಯಾರಿಗೆ? ನಿನ್ ಋಣ ತೀರಿಸೋಕೆ. ನನ್ನ ನಿನ್ನ ಲಗ್ನ ಆಗೋ ಸುಳ್ಳು, ಹಾಳು ನಿನ್ ಪಿಂಡನ ಕಿತ್ಬಿ ಸಾಕು, ಬಾಯಿ ಮುಚ್ಕೊಂಡು ಬೇರೆ ಅವನ್ ಕಟ್ಕೋ ತಗೋ. ಚಂಡಾಳ, ಮದುವೆ ಮಾಡ್ಕೋತೀನಿ ಅಂತ ನಂಬಿಸಿ ಮೋಸ ಮಾಡಿ ಈಗ ಸುಳ್ಳೆ ಅಂತ ತಿಳ್ಕೊಂಡು ದುಡ್ಡು ಕೊಡಕ್ ಬರ್ತೀಯ? ನಿನ್ ದುಡ್ಡಿಗೆ ನನ್ ಜೋಡಾಕ ಹೇಳ್ತೀನಿ. ನಾನು ದಣಿಯವ್ರಿಗೆ ಅಳಿ ಆಗೋಣ, ಈ ಚಿಲ್ಲರೆ ವಿಷಯ ಎಲ್ಲ ದಣಿ ಕಿವಿ ಮುಟ್ಟವ್ರಿಗೂ ಬಿಡ್ತೀನ. ಇರು, ನಿನ್ ಸೆಟ್ಲ್ಮೆಂಟ್ ಮಾಡ್ತೀನಿ. ಹುಡುಗಿ ಯಾರು ಅಂತ ಗುರುತಿಸ್ತೀರೇನ್ರಿ? ಗಂಗಿ ಸರ್, ನಮ್ಮ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳು. ಗಂಗಿಗೆ 4 ತಿಂಗಳಾಗಿತ್ತಂತೆ, ಅದಕ್ಕೆ ಅವಮಾನ ತಡಿಲಾದೆ ಅವಳೆ ಬಿದ್ದು ಸತ್ತಿರ್ಬೇಕು. ಅಯ್ಯೋ ಪಾಪ ತುಡ್ಜಿ, ಸುಮ್ಮನಿರು. ಅವಳೇ ಸತ್ಲೋ ಬೇರೆ ಯಾರಾದ್ರೂ ಸಾಯಿಸ್ಬಿಟ್ರೋ, ಅದೇ ಅವ್ರಿಗೆ ಗೊತ್ತು. ಗಂಗೆ ಸಾಯವಳಲ್ಲ. ಹೌದು, ಮಾ ಧೈರ್ಯಸ್ಥಳು, ಯಾರೋ ಮೇಲಿಂದ ತಳ್ಳಿ ಸಾಯಿಸ್ಬಿಟ್ಟಿದ್ದಾರೆ. ಇರ್ಬೇಕು ಇರ್ಬೇಕು. ಅದು ಯಾರಂತ ನನಗ್ ಗೊತ್ತು. ಯಾರ ಬೇಬಿ? ನಾನು ಹೇಳಪ್ಪ. ಯಾರು ಹೇಳೋ ಮರಿ? ಅದು ಮ್ಯಾನೇಜರ್ ವ್ಯವಹಾರ, ಯಾರಿಗೂ ಹೇಳ್ಬೇಡ ಅಂತ ನಮ್ಮಪ್ಪ ಹೇಳಿದ್ದಾರೆ. ನೀವು ಯಾರಿಗೂ ಹೇಳ್ಬೇಡಿ. ಏ ದಡಿಯ, ಗಂಗೆ ನಾನೇ ಸಾಯಿಸಿದ್ದು ಅಂತ ಯಾಕೋ ಎಲ್ರಿಗೂ ಹೇಳಿದೆ? ನೀನ್ ನೋಡ್ತೀನ? ನಾನು ಆಗ ಹೇಳಲಿಲ್ಲ, ಸಾಯಿಸಿರ್ಬೇಕು ಅಂದೆ ಅಷ್ಟೇ. ಅಷ್ಟೇನಾ? ಈಗ ನಾನು ನಿನ್ನ ಸಾಯಿಸ್ತೀನಿ. ಬೇಬಿ, ಬೇಬಿ,
ಬೇಬಿ, ಏನಪ್ಪ ನಿನ್ನ ಅವಸ್ಥೆ? ನಾನು ಅವತ್ತೇ ಹೇಳಿಲ್ವಾ ದೊಡ್ಡವರ ಸಾಹಸ, ಅವ್ರ ವಿಷಯ ಮಾತಾಡಬೇಡ ಅಂತ? ಏನ್ರಯ್ಯ, ಮಗುನ್ ಕಟ್ಟಾಕಿದ್ರೆ ಹಾಗೆ ನೋಡ್ತಾ ನಿಂತಿದ್ದೀರಲ್ಲ, ಯಾರಾದ್ರೂ ಬಿಚ್ಚಬಾರ್ದಾಗಿತ್ತೆ. ಬಿಚ್ಚಬಾರ್ದು ಅಂತ ಮ್ಯಾನೇಜರ್ ಸಾಹೇಬ್ರು ಆರ್ಡರ್ ಮಾಡವ್ರೆ, ಅವ್ರ ವಿಷಯ ನಿಮ್ಗೆ ಗೊತ್ತೇ ಇದೆಯಲ್ಲ ಸರ್. ಅಯ್ಯೋ ದೇವ್ರೆ, ನಾನೇ ಬಿಚ್ಚಿಂತ ಅಡಿಯಮ್ಮ. ಮಂಜಯ್ಯ, ನನ್ನ ಆರ್ಡರ್ ಗೊತ್ತಿಲ್ಲ, ಯಾಕೋ ನನ್ನ ಬಿಡಿಸ್ತೇ? ಬೇಬಿ ನನ್ ಸಾಕು ಮಗ ಕಣು, ಯಾರಿಗೂ ತೊಂದರೆ ಕೊಡೋದು ಈ ಬಡಪಾಯಿನ ಕಟ್ ಹಾಕ್ಸಿದೆಯಲ್ಲ, ನೀನೇನು ಮನುಷ್ಯನೋ ಮೃಗವೋ? ಮುಚ್ಚು ಬಾಯ್, ನನಗೆ ಎದುರಾಡ್ತೀಯ, ಪುನಃ ತುಟಿ ಎರಡು ಮಾಡಿದ್ರೆ ತಲೆ ತೆಗೆದು ಬಿಡ್ತೀನಿ. ನಿನ್ನಂಥ ಪಾಪಿ ಕೈಲಿ ಸಾಯೋಕೆ ಈ ಮಂಜಯ್ಯ ಆ ದಿಕ್ಕಿಲ್ಲದ ಗಂಗೆ ಅಲ್ಲ. ನನ್ನ ಮಗನೇ ನೋಡಿ ಬಿಡು ನೋಡಿ.